ಅಥವಾ ಟೀ ನಾನು ದಿನಕ್ಕೆ ಒಂದು 20-30 ಗ್ಲಾಸ್ ಟೀ ಕುಡಿತೀನಿ ಅದು ಎಷ್ಟೋ ಜನ ಗೊತ್ತಿರ ಟೀ ಅಂದರೆ ನನಗೆ ಅಷ್ಟು ಇದು ಆ್ಯಂಡ್ ಟೀ ಮಾಡೋಣ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ ವೆಜ್ಜು ನಾನ್ ವೆಜ್ಜು ಎರಡನ್ನೂ ನಾನು ಚೆನ್ನಾಗಿ ಮಾಡ್ತೀನಿ ವರ್ಷ ಆಚೆ ಇದನ್ನೆಲ್ಲ ಬದುಕಬೇಕಿತ್ತಲ್ವ ಅವಾಗ ಕಲ್ತಿದ್ದು ನಮ್ಮ ಅಮ್ಮ ಹತ್ರ ಕಲ್ತ್ಕೊಂಡಿದ್ದೆ ಆ್ಯಂಡ್ ನಾನ್ ವೆಜ್ ಅಲ್ಲಿ ನನಗೆ ಜಾಸ್ತಿ ಇಷ್ಟ ಅಂದರೆ ಮಟನ್ನು ಫಿಶು ಆ್ಯಂಡ್ ನನಗೆ ಜಾಸ್ತಿ ಇಷ್ಟ ಆ್ಯಂಡ್ ಇನ್ನೇನು ಹೇಳಬೇಕು ನನಗೆ ಇಷ್ಟವಾದ ಕಲರ್ ಬ್ಲೂ ಕಲರ್ ಎಲ್ಲರಿಗೂ ಗೊತ್ತು ಆ್ಯಂಡ್ ನನಗೆ ಇಷ್ಟವಾದ ಜಾಗ ತೊಣ್ಣೂರು ಕೆರೆ ಕೆರೆ ತೊಣ್ಣೂರು ಪಾಂಡುಪುರ ಆ್ಯಂಡ್ ಚೆನ್ನೈ ಅಷ್ಟಲಕ್ಷ್ಮಿ ಕೊಯ್ಲು ಆ್ಯಂಡ್ ನಾನೇ ಒಂದೊಂದು ಸೈಟಿ ಮಾಡ್ಕೊತೀನಿ ಒಬ್ಬನೇ ಇದ್ದಾಗ ಇಲ್ಲಾಂದರೆ ಅಕ್ಕನೇ ಮಾಡಿಕೊಡ್ತಾರೆ ಆ್ಯಂಡ್ ನಮ್ಮ ಬಾಬು ಅವ್ರ ಅಮ್ಮ ಮಾಡಿಕೊಡ್ತಾರೆ ಆ್ಯಂಡ್ ಈ ಕುದಿತೈತೆ ಇನ್ನೇನಾದರೂ ಇನ್ನೇನು ಅಡುಗೆ ಚೆನ್ನಾಗಿ ಮಾಡ್ತೀನಿ ಸೊ ಒಂದ್ಸರಿ ಏನಾಯಿತು ಅಂದರೆ ನಮ್ಮಮ್ಮಗೆ ಅಡುಗೆ ಮಾಡ್ತಿದ್ರು ನಾನು ಹೋಗಿ ಹೇಳಿದೆ ನಾನು ಹೆಲ್ಪ್ ಮಾಡಲ್ಲ ಅಂತ ನಿನಗೆ ಆಗ್ಬೇಕು ಅಡುಗೆ ಮಾಡೋಕ್ಕೆ ನೀನ್ಯಾಕೆ ಅಡುಗೆ ಮಾಡ್ತೀಯ ಗಂಡಸರು ಅಡುಗೆ ಮಾಡಿಕೊಡಿದ್ರು ಅಂದರು ನಾನು ಅಂದೆ ನಾನು ಮದುವೆ ಆಗ್ತೀನ ಮದುವೆ ಆಗಿ ಹೆಂಡತಿ ಬರ್ತಾಳ ಹೆಂಡತಿ ಬಂದು ಅವ್ರ ಮೈ ಹುಷಾರಿಲ್ಲ ಒಂದು ದಿನ ಅಂದರೆ ಅವಾಗ ಏನು ಮಾಡಬೇಕು ಹೋಟ್ಲಲ್ಲಿ ಹೋಗ್ತಾ ಇರ್ಬೇಕಾ ಅದು ಬಿಟ್ಟು ನಾನೇ ಅಡುಗೆ ಮಾಡಿಕೊಟ್ರಿ ಅಂದೆ ಅವಾಗ ನಮ್ಮಮ್ಮ ಅಂದರು ನನ್ನ ಮಗ ಬರದೇ ಇರೋ ಹೆಂಡತಿ ಬಗ್ಗೆ ಮಾತಾಡ್ತೀಯ ನನಗೆ ಅಡುಗೆ ಮಾಡಿಕೊಡ್ತೀನಿ ಅಂತ ನೀನು ಹೇಳ್ತಿಲ್ಲ ಆ ಥರ ಅಡುಗೆ ಚೆನ್ನಾಗಿ ಮಾಡ್ತೀನಿ ಆ್ಯಂಡ್ ಟೀ ಕುದೀತೈತೆ ಉಪವಾಸಲ್ಲಿ ದೊಡ್ಡ ದೊಡ್ಡ ಜಗಳಗಳೇ ಆಗ್ಬಿಡ್ತು ಇದು ಉಚ್ಚ ವೆಂಕಟ್ ದೊಡ್ಡ ಕ್ಲಾಸ್ ತುಂಬ ಟೀ ಕುಡಿತಾನೆ ಮೂರು ಸರಿ ಕುಡಿತಾನೆ ನಾಲ್ಕು ಸರಿ ಕುಡಿತಾನೆ ನಮ್ಗೆ ಕೊಡೋದೇ ಒಂದು ಲೀಟರ್ ಹಾಲು ನಾವು ಇಷ್ಟು ಜನ ಹಂಚ್ಕೊಬೇಕು ಅವನದು ನೋಡೋದೇ ಇಲ್ಲ ಅವ್ನು ಮಾತ್ರ ಜಾಸ್ತಿ ಟೀಗೆ ಕೊಡ್ತೀರಾ ಜಾಸ್ತಿ ಟೈಮ್ ಟೀ ಕೊಡ್ತೀರಾ ಜಾಸ್ತಿ ಟೀ ಕೊಡ್ತೀರಾ ಅಂತೇಳಿ ಆಮೇಲೆ ಹಾಲು ಬಚ್ಚಿಟ್ಟು ನಾನು ಟೀ ಮಾಡ್ಕೊಂಬಿಡ್ತೀನಿ ಅಂತ ಟೀ ಕುಡಿತೀನಿ ಅಂತ ಇವೆಲ್ಲ ಆಗಿ ಕೊನೆಗೂ 90ಗಿಂತ ಟೀನೇ ಬೆಸ್ಟು ನೀಟಾಗಿ ಇದ್ದೀನಿ ಈಗ ಎಕ್ಸ್ಪ್ಲೈನ್ ಮಾಡಿ ಟೀ ಬಗ್ಗೆ ಅಂದರೆ ಟೀ ನನ್ನ ತಲೆ ನನಗೆ ಯಾವಾಗೂ ಕೋಪ ಇರುತ್ತೆ ಯಾವಾಗೂ ಒಂಥರ ಟೆನ್ಷನ್ ಮೈಂಡೆಡು ಟೀ ರಿಲೀಫ್ ಮಾಡುತ್ತೆ ಆ್ಯಂಡ್ ನೀವೆಲ್ಲ ಅದೇ ಥರ ಜಾಸ್ತಿ ಸರಿ ಕುಡಿಯೋಕ್ಕೆ ಹೋಗಬೇಡಿ ನನ್ನ ಥರ ಆ್ಯಂಡ್ ಇನ್ನೇನು ಹೇಳಬೇಕು ನನ್ನ ವೀಕ್ನೆಸ್ಸು ಟೀ ಟೀ ಆ್ಯಂಡ್ ಊಟ ಏನಾದರೂ ತಿಂತೀನಿ ಯಾಕಂದ್ರೆ ನಾನು 10 ವರ್ಷ ಆಚೆ ಬಂದಾಗ ನಾನು ಫುಟ್ಪಾತ್ ಮೇಲೂ ತಿಂದಿದ್ದೀನಿ ಆ್ಯಂಡ್ ಎಲ್ಲ ಥರ ಊಟಕ್ಕೂ ಅಡ್ಜಸ್ಟ್ ಆಗ್ತೀನಿ ನನಗೆ ಇದೇ ಬೇಕು ಅಂತ ಡಿಮ್ಯಾಂಡ್ ಇಲ್ಲ ಅಥವಾ ಇದನ್ನೇ ತಿನ್ನಬೇಕು ಇದನ್ನೇ ಮಾಡ್ಕೊಬೇಕು ಇದನ್ನೇ ಮಾಡಿ ಅನ್ನೋ ಡಿಮ್ಯಾಂಡ್ ಇಲ್ಲ ಮುಂದೆ ಕಳ್ಕೊಳ್ಳೋ ಹೆಂಡತಿಗೂ ಹೇಳ್ತಾ ಇರೋದು ಅವಳಿಗೂ ಹೆಲ್ಪ್ ಆಗಲಿ ನಾನೇ ಅಡುಗೆನೇ ಮಾಡಿಕೊಡ್ತೀನಿ ಎನಿವೇ ಹಾಗಂತ ನಾನು ಅಡುಗೆ ಮಾಡ್ತೀನಿ ಅಂತ ನನ್ನ ಇಷ್ಟಪಡೋಕೆ ಬರಬೇಡಿ ಅಂತ ಹೇಳ್ತೀನಿ ಟೀ ಬಿಟ್ಟು ಏನೇನು ಅಡುಗೆ ಮಾಡ್ತೀರಾ ಟೀ ಬಿಟ್ಟು ಚಿಕನ್ ಕಬಾಬು ಗೋಬಿ ಮಂಚೂರಿ ಪನ್ನೀರ್ ಮಂಚೂರಿ ಪನ್ನೀರ್ ಮಸಾಲ ಮಶ್ರೂಮ್ ಮಂಚೂರಿ ಅನ್ನ ಸಾಂಬಾರು ಚಿತ್ರಾನ್ನ ಪುಳೋಗ್ರ ವಾಂಗಿಬಾತ್ ಮೊದಲು ಏನಂದರೆ ಅವಾಗ ನನ್ನ ಮನೆ ಬಿಟ್ಟು ಹೋಗಿದ್ದಲ್ಲ ಎಮ್ ಟಿ ಆರು ಬಿಟ್ಟಿದ್ರು ಉಪ್ಮಾ ಪ್ಯಾಕೆಟು ಎಮ್ ಟಿ ಆರ್ ಉಪ್ಮಾ ಪ್ಯಾಕೆಟ್ 5 ರುಪೀಸು ಎಮ್ ಟಿ ಆರ್ ಪುಳೋಗ್ರ ಪ್ಯಾಕೆಟ್ 5 ರುಪೀಸು ಎಮ್ ಟಿ ಆರ್ ಚಿತ್ರಾನ್ನ ಪ್ಯಾಕೆಟ್ 5 ರುಪೀಸು ಎಮ್ ಟಿ ಆರ್ ವಾಂಗಿಬಾತ್ ಪ್ಯಾಕೆಟ್ 5 ರುಪೀಸು ಅವಾಗ ಸೊ ನಮ್ಮ ಬಜೆಟ್ ದಿನಕ್ಕೆ 50 ರೂಪಾಯಿ ಅವಾಗ ಆಚೆ ಬಂದಾಗ ಸ್ವಲ್ಪ ಎಣ್ಣೆ ಹೊಡಿತಿದ್ದಲ್ಲ ಅದಕ್ಕೆ 25 ರೂಪಾಯಿ 25 ರೂಪಾಯಿ ದಿನಕ್ಕೆ ನನ್ನ ಬಜೆಟ್ 50 ರೂಪಾಯಲ್ಲಿ ಐ ವಾಸ್ ಲಿವಿಂಗ್ ಯಾರು
ಡ್ರಿಂಕ್ಸ್ ಮಾಡಬೇಡಿ, ಕರೋನಾ ಟೈಮಲ್ಲಿ ಡ್ರಿಂಕ್ಸ್ ಬ್ಯಾನ್ ಮಾಡಿದ್ರಲ್ಲ ಆದಷ್ಟು ಒಳ್ಳೆ ಕೆಲಸ ಯಾವುದೂ ಇಲ್ಲ. ಎಷ್ಟೋ ಸಂಸಾರಗಳು ಉಳಿತು, ಎಷ್ಟೋ ಜನ ಕುಡಿಯೋದೇ ಬಿಟ್ಬಿಟ್ರು, ಕುಡಿಯೋದನ್ನೇ ಮಾಡ್ತರು, ಹೊಸ ಜೀವನ ಶುರು ಮಾಡ್ತವ್ರೆ. ಒಳ್ಳೆಯದಾಗಲಿ. ನನ್ನ ಮನಸ್ಸಿನ ಮಾತುಗಳನ್ನ, ನೋವುಗಳನ್ನ, ಸಂತೋಷದ ಕ್ಷಣಗಳನ್ನ ಎಲ್ಲ ಬಿಚ್ಚಿಟ್ಟಿದೆ ಅವ್ರಿಗೆ. ಒಂದು ಟೀ, ನಾನು ಮಾಡಿದ ಟೀ ಅದು ಹೇಗಿದೆಯೋ ಕುಡಿದ ಮೇಲೆ ಹೇಳಬೇಕು. ಆ್ಯಂಡ್ ನನಗಿಷ್ಟವಾದ ಟೀ ಅಂತ ಎಲ್ರಿಗೂ ಗೊತ್ತು. ಆ್ಯಂಡ್ ದಿನಕ್ಕೊಂದು 30 ಸರಿ ಟೀ ಕುಡಿತೀನಿ. ಆ್ಯಂಡ್ ನನಗೆ ಆ ಥರ ಟೀ ಹುಚ್ಚು ಮೊದಲಿಂದ. ಆ್ಯಂಡ್ ನಮ್ಮ ಅಮ್ಮನೂ ಭಾಳ ಜಾಸ್ತಿ ಟೀ ಕುಡಿತಿದ್ರು ಮೊದಲು. ಆ್ಯಂಡ್ ಒಂದು ಟೀ ಕುಡಿದೆ ಹೇಗಿದೆ ಅಂತ. ನಮ್ಮ ವೀಕ್ಷಕರಿಗೂ ನಮಗೂ ಗೊತ್ತಿಲ್ಲ, ತುಂಬ ಚೆನ್ನಾಗೆಲ್ಲ ಮಾಡ್ತೀರ ಅಡುಗೆ ನೀವು ಕೂಡ. ಬಟ್ ಇದು ಚೆನ್ನಾಗಿ ಮಾಡಿಲ್ಲ ಇಲ್ಲಿ ಟೀ ನಾನು ಕುಡ್ದು ನೋಡಿದ್ರೆ ಸಕ್ಕರೆ ಇಲ್ಲ, ಅದು ನಿಮ್ಮ ದೊಡ್ಡ ಗುಣ. ಅರ್ಥ ಆಯ್ತಾ? ಇದು ಏನಾಗುತ್ತೆ ಅಂದರೆ ಎಷ್ಟೋ ಜನರಿಗೆ ಉಚ್ಚಾರಣೆ ಕಟ್ಟು ಹಿಂಗಿರಬೇಕು ಹಂಗಿರಬೇಕು ಅಂತೇನೇನೋ ಅಂದ್ಕೊತಾರೆ. ಎಲ್ಲ ಬಯಸೋ ಥರ ಇರೋಕ್ಕಾಗಲ್ಲ. ಒಬ್ಬ ಮನುಷ್ಯ ಅವನದು ಅಂತ ಒಂದು ಇರಬೇಕು, ಈ ಥರ ಇರಬೇಕು ಅಂತ ಅವನು ಅಂದ್ಕೊಂಡಿರ್ತಾನೆ. ಆ ಥರ ನಾನಿದ್ದೀನಿ. ಆ್ಯಂಡ್ ಇದು ನಿಮ್ಮ ದೊಡ್ಡ ಗುಣ, ನಾನು ಸಕ್ಕರೆ ಕಮ್ಮಿ ಹಾಕಿದ್ದೀನಿ. ಕಮ್ಮಿ ಅಂತೇಳಿದ್ರೆ ಪ್ರೀತಿಗೆ ಯಾವತ್ತೂ ಕೂಡ ಬೆಲೆ ಕಟ್ಟೋಕ್ಕಾಗಲ್ಲ. ಹುಚ್ಚ ವೆಂಕಟವರು ಪ್ರೀತಿಯಿಂದ ನಮಗೆ ಟೀ ಮಾಡಿಕೊಟ್ಟಿದ್ದಾರೆ. ಈ ಟೀಗಿಂತ ಅವ್ರ ಪ್ರೀತಿ ಮುಖ್ಯ ನನಗೆ. ಅದಕ್ಕೋಸ್ಕರ ನಿಮ್ಮ ದೊಡ್ಡ ಗುಣ. ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಬಟ್ ಆದರೆ ನಮ್ಮ ಜೀವನದಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಪ್ರಯತ್ನ ಕೂಡ ಕಾನ್ಫಿಡೆಂಟ್ ಆಗಿರಬೇಕು. ನೀವು ಟೀ ಮಾಡುವಾಗ ಆ ಕಾನ್ಫಿಡೆಂಟ್ ನನ್ನಲ್ಲಿ ಕಾಣುತ್ತಾ ಇತ್ತು. ಅಂದರೆ ಪೇಷನ್ಸ್ ಕಮ್ಮಿ ಇದೆ ಅಲ್ವಾ ಮಾಡೋವಾಗ. ನಮ್ಗೆ ಯಾರಾದ್ರು ಬಿಟ್ಟು ಮಾಡಿಕೊಟ್ರೆ ಎಷ್ಟು ಸರಿ ಬೇಕಾದ್ರೂ ಕುಡಿತೀರಿ. ಅದೇ ನಾವೇ 20 ಸರಿ ಮಾಡ್ಕೊಂಡು ಕುಡಿಬೇಕಂದ್ರೆ ಆಗುತ್ತಾ? ಆ ಪೇಷನ್ಸ್ ಇರುತ್ತಾ? ಸಾಧ್ಯನಾ? ಹುಚ್ಚ ವೆಂಕಟ್ ಅವರೇ, ನೀವು ಎಲ್ಲ ಕಡೆ ಹೇಳ್ತಾ ಇದ್ರಿ ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅಂತ. ಇವತ್ತು ನಿಮ್ಮ ಫ್ಯಾಮಿಲಿನೆಲ್ಲ ನಾವು ನೋಡೋ ಭಾಗ್ಯ ಸಿಗುತ್ತಾ? ನಾನು ನಮ್ಮ ಭಾವ ಅವ್ರ ಮನೆಯಲ್ಲಿರೋದು. ನಮ್ಮ ಭಾವ, ಭಾವ ಅವರಮ್ಮ, ನಮ್ಮ ಅಕ್ಕ ಇದ್ದಾರೆ ಸುನೀತಾ ಅಂತ, ಇನ್ನೊಂದು ಅಕ್ಕ ಮಮತಾ ಅಂತಿದ್ದಾರೆ, ಆ್ಯಂಡ್ ನಮ್ಮ ಅಕ್ಕನ ಮಗಳು ಸೌಂದರ್ಯ. ಲಾಸ್ಟ್ ಟೈಮ್ ಬಿಗ್ ಬಾಸಲ್ಲಿ ಹೋದಾಗ ನಾನು ಅವಳು ಇನ್ನೂ ಚಿಕ್ಕ ಮಗು ಆಗಿದ್ದಲ್ಲ, ಅವ್ಳು ಮಿಸ್ ಮಾಡ್ಕೊತಿದ್ದೆ. ಬಿಗ್ ಬಾಸ್ ಕಲಿಸಿ ಒಂದ್ಸರಿ ನೋಡಬೇಕು ನೋಡಬೇಕು ಅಂತ ಅಂತಿದ್ದೆ ನಾನು ಲಾಸ್ಟ್ ಟೈಮ್ ಬಿಗ್ ಬಾಸ್ಗೆ ಹೋದಾಗ. ಮತ್ತು ನೀವು ಏನೇನು ಅಡುಗೆ ಮಾಡ್ತೀರಾ ವಿಶೇಷವಾಗಿ ನಿಮ್ಮ ಮನೇಲಿದ್ದಾಗ? ಚಿತ್ರಾನ್ನ, ಪುಳೋಗ್ರ, MTR ಪ್ಯಾಕೆಟ್ ಬರುತ್ತಲ್ವ ಅದು ರೆಡಿಮೇಡು ಚಿತ್ರಾನ್ನ ಪ್ಯಾಕೆಟು, ಪುಳೋಗ್ರ ಪ್ಯಾಕೆಟು, ವಾಂಗಿಬಾತ್ ಪ್ಯಾಕೆಟು, ಉಪ್ಮಾ ಪ್ಯಾಕೆಟು. ಅದು ಬಿಟ್ಟರೆ ಇನ್ನು ಟೊಮೊಟೊ ಗೊಜ್ಜು ಮಾಡ್ತೀನಿ, ಟೊಮೊಟೊ ಬಾತ್ ಮಾಡ್ತೀನಿ. ನಾನೇನು ಮಾಡ್ಬಿಡ್ತೀನಿ, ಬಿಗ್ ಬಾಸಲ್ಲಿ ನನಗೆ ಅಡುಗೆ ಮಾಡೋಕ್ಕೆ ಬಿಟ್ಟರು. ಬಿಗ್ ಬಾಸ್ ಅಂದ್ರೆ ನೀನೇ ಅಡುಗೆ ಮಾಡಿ ನೀನೇ ತಿನ್ನು ಅಂತ. ನಾನೇನು ಮಾಡಿದೆ ಅಲ್ಲಿ ಚಿತ್ರಾನ್ನಕ್ಕೆ ಚಿಕನ್ ಮಸಾಲ ಹಾಕೋದು, ಆ ಥರ ಒಂಥರ ಎಕ್ಸ್ಪರಿಮೆಂಟು. ಮಟನ್ ಮಸಾಲ ಹಾಕೋದು, ಫಿಶ್ ಮಸಾಲ ಹಾಕಿ ನೋಡೋದು ಹೆಂಗೆ ಬರುತ್ತೆ, ಈ ಥರ ಅದು ಚೆನ್ನಾಗಿ ಬರುತ್ತಪ್ಪ ಅದು. ಆ್ಯಂಡ್ ಆ ಥರ ಎಕ್ಸ್ಪರಿಮೆಂಟ್ಗಳು ಮಾಡಿ ಆ್ಯಂಡ್ ಮಾಮೂಲಿ ಅಡುಗೆಗಳು ಮಾಡ್ತೀನಿ. ತಿಂಡಿ ಗೋಬಿ ಮಂಚೂರಿ, ತಿರ್ಗಾ ಪನ್ನೀರು, ಗೋಬಿ ಮಂಚೂರಿ, ಮಶ್ರೂಮು, ಮಶ್ರೂಮ್ ಮಂಚೂರಿ ಇವು ಮಾಡೋಕ್ಕೆ ಬರುತ್ತೆ. ಆಮೇಲೆ ಅನ್ನ ಸಾಂಬಾರು, ಸಾಂಬಾರು ಮಾಡ್ತೀನಿ, ಬೇಳೆ ಸಾರು ಮಾಡ್ತೀನಿ. ಖಂಡಿತ ಒಂದಿನ ಔಟ್ಡೋರ್ಗೆ ಹೋಗಿ ಮಾಡೋಣ, ವೀಕ್ಷಕರಿಗೆಲ್ಲ ತೋರಿಸೋಣ. ಖಂಡಿತ ಒಂದಿನ ಔಟ್ಡೋರ್ಗೆ ಹೋಗೋಣ. ಅಂದರೆ ಹುಚ್ಚ ವೆಂಕಟ್ ಅವ್ರು ಒಂದು ಮುಖ ನೋಡಿದ್ದಾರೆ ಜನ. ಹುಚ್ಚ ವೆಂಕಟ್ ಒಬ್ಬ ಕಲಾವಿದ, ಹುಚ್ಚ ವೆಂಕಟ್ ಆ್ಯಂಕರ್ ಮಾಡ್ತಾರೆ, ಹುಚ್ಚ ವೆಂಕಟ್ ಆ್ಯಕ್ಟಿಂಗ್ ಮಾತ್ರ ಮಾಡ್ತಾರೆ ಅಂತ. ಬಟ್ ಆದರೆ ತಾವು ಕೂಡ ಅಡುಗೆಗಳನ್ನೆಲ್ಲ ಮಾಡ್ತೀರಾ. ನಿಮ್ಮನ್ನು ಅಡುಗೆ ಮನೇಲಿ ನೋಡಿ ತುಂಬ ಖುಷಿ ಆಯ್ತು ನನಗೆ. ನಾವೊಂದು ಮತ್ತೆ ಅವಾಗ ಹೇಳ್ತಿದ್ದೆ, ನಮ್ಮ ತಾಯಿ ಅಡುಗೆ ಮಾಡೋವಾಗ ಹೋಗಿ ನಿಂತ್ಕೊಂಡು ನೋಡ್ತಾ ಇದೆ. ನಮ್ಮ ತಾಯಿ ಒಂದು ಸಂದೇ ಅಂದರು, ಏಯ್ ಯಾಕೋ ಬಂದು ನೋಡ್ತೀಯ ಅಡುಗೆ ಮಾಡೋದನ್ನ, ಒಳಗಡೆ ಹೋಗು, ಹುಡುಗರು ಅಡುಗೆ ಮಾಡೋದು ನೋಡ್ಕೊಡ್ದು ಅಂದರು. ನಾನಂದರೆ ಅಲ್ಲಮ್ಮ ನಾಳೆ ಒಂದಿನ ನನ್ನ ಮದುವೆ ಆಗ್ತೀನಿ, ಮದುವೆ ಆದಮೇಲೆ ನನ್ನ ಹೆಂಡತಿ ಮೈ ಹುಷಾರಿಲ್ಲ ಅಂದರೆ ಅವ್ರಿಗೆ ಅಡುಗೆ ನಾನು ತಾನೇ ಮಾಡಿಕೊಡ್ಬೇಕು ಅಂದೆ. ಅದಕ್ಕೆ ನಮ್ಮ ಅಮ್ಮ ಅಂದ್ರೆ ನಿನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತೀಯ, ನನಗೆ ಮೈ ಹುಷಾರಿಲ್ಲ ಅಂದರೆ ನನಗೆ ಮಾಡಿಕೊಡ್ಬೇಕು ಅಂತ ನೀನು ಹೇಳ್ತಿಲ್ವಲ್ಲ ಅಂದಿದ್ರು. ಅದಕ್ಕೆ ಅಪ್ಪ ಬಂತೀಗ
ನಮ್ಮ ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡೋರು. ನಮ್ಮ ಮನೇಲಿ 20-25 ಕಸಿನ್ಸ್ ಎಲ್ಲ ಬಂದ್ಬಿಡೋರು. ಅವ್ರಿಗೆಲ್ಲರಿಗೂ ನಾನ್ ವೆಜ್ ನಮ್ಮ ಅಮ್ಮನೇ ಮಾಡೋದು, ಕೈಯಿಂದನೇ ಮಾಡೋದು. ನಮ್ಮ ಅಮ್ಮ ಹಳ್ಳಿಯವರಲ್ಲ, ಸೊ ಅಡುಗೆಗಳು ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಸಾರ್ಗಳು. ನೀವು ಹೆಲ್ಪ್ ಮಾಡ್ತಿದ್ರಾ ನಿಮ್ಮ ತಾಯಿಗೆ? ಹೆಲ್ಪ್ ಏನಿಲ್ಲ, ಪಾಪ ತಗೊಳ್ಳಲ್ಲ, ಅವರೇ ಮಾಡ್ತಿದ್ರು. ಟೀ ಒಂದು ಅವರು ಅಷ್ಟೇ ಟೀ ಜಾಸ್ತಿ ಕುಡಿತಾರೆ, ನಾನು ನಮ್ಮ ಅಮ್ಮ ಟೀವರೆಗೂ ಜಾಸ್ತಿ ಕುಡಿತೇನೆ. ಯಾವಾಗೂ ಹೆಂಡತಿ ಮೇಲೆ ಡಿಪೆಂಡ್ ಆಗೋದು. ಕೆಲವು ಟೈಮ್ ಹಂಗೆ, ಕೆಲವು ಟೈಮ್ ಇನ್ನೊಂದು ಥರ ಇದ್ದಾಗ ಏನು ಮಾಡೋದು ಅಲ್ವಾ? ನೀವು ಮದುವೆ ಆಗಬೇಕಾದ ಹುಡುಗಿ ಜಾಬ್ಗೆ ಹೋಗೋದು ಇಷ್ಟನೇ ಇಲ್ಲ ಮನೇಲಿ ಇರೋದೆ? ಖಂಡಿತ ಜಾಬ್ಗೆ ಹೋಗ್ಕೊಡೋದು. ಮನೆ ದೀಪ ಬೆಳಗ್ಬೇಕು, ಆಫೀಸ್ ದೀಪ ಅಲ್ಲ. ಎಂತ ಮಾತಾಡಿದ್ರಿ? ಯಾವ ಥರ ಇರಬೇಕು ಅಂತ ಇಷ್ಟಪಡ್ತೀರ? ಸಿಂಪಲ್ಲಾಗಿರಬೇಕು, ಡೌನ್ ಟು ಅರ್ತ್ ಇರಬೇಕು, ಕಲ್ಚರ್ ಇರಬೇಕು, ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಹಬ್ಬಗಳು ಇದ್ರ ಬೆಲೆಗಳು ಗೊತ್ತಿರಬೇಕು, ಹಿರಿಯರನ್ನ ರೆಸ್ಪೆಕ್ಟ್ ಮಾಡಬೇಕು, ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಬೇಕು. ನನ್ನನ್ನು ಎಷ್ಟು ಪ್ರೀತಿಸೋ ನನಗಿಂತ ಜಾಸ್ತಿ ನಮ್ಮ ಅಪ್ಪನ ಪ್ರೀತಿಸ್ಬೇಕು. ಯಾಕಂದ್ರೆ ಅವ್ರು ಮಗು ಥರ, ನಿಮ್ಮ ಗೊತ್ತು, ಒಂದು ಏಜ್ ಆದಾಗ ಗಂಡಸರು ಮಗು ಆಗ್ಬಿಡ್ತಾರೆ, ವಯಸ್ಸಾದಾಗ ಅವ್ರ ಮಗು ಥರ ಆಗ್ಬಿಡ್ತಾರೆ. ಚಿಕ್ಕ ಚಿಕ್ಕ ವಿಷಯದಲ್ಲೂ ಸೂಕ್ಷ್ಮ ಇರ್ತಾರೆ, ಚಿಕ್ಕ ಚಿಕ್ಕ ವಿಷಯದಲ್ಲೂ ಅವ್ರಿಗೆ ಬೇಜಾರಾಗುತ್ತೆ. ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ, ಸರಿಯಾಗಿ ಮಾತಾಡಿಲ್ಲ ಅಂದರೆ, ಅದು ಅದೆಲ್ಲ ತಿಳ್ಕೊಂಡು ಅವ್ರನ್ನೂ ಅರ್ಥ ಮಾಡ್ಕೊಂಡು ನನ್ನ ಅರ್ಥ ಮಾಡಿಕೊಂಡು ಹೋಗಂಗೆ ಇರಬೇಕು. ನಾನು ನಿಮ್ಮ ಮನೆಗೆ ಬಂದಾಗ ನೋಡಿದೆ, ನನಗೆ ಮಕ್ಕಳೆಲ್ಲ ನಿಮ್ಮ ಜೊತೆ ಇದ್ರೆ ಆಟ ಆಡ್ತಾ ಇದ್ರಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಅಕ್ಕಪಕ್ಕದ ಮನೆಯವರೆಲ್ಲ ಇಲ್ಲ? ಯಾವ ಥರ ಸೌಂದರ್ಯ ಅಂತಿದ್ದಾಳೆ ನಮ್ಮ ಮಕ್ಕಳ ಮಗಳು, ಅವಳು ಅವಳ ಜೊತೆ ಜಾಸ್ತಿ ಸ್ಪೆಂಡ್ ಮಾಡ್ತೀನಿ ಟೈಮು. ಇದಾಗ ನನಗೆ ಆಮೇಲೆ ನನ್ನ ಒಂಟಿತನ ಜಾಸ್ತಿ ಇಷ್ಟಪಡ್ತೀನಿ ಕಣೋ. ನಾನೇನು ಮಾಡಲಿ, ನನ್ನ ಜೀವನದಲ್ಲಿ ಅಷ್ಟೊಂದು ಕಹಿ ನೆನಪುಗಳಾಗ್ಬಿಟ್ಟಿದೆ. ಆ ಒಂಟಿತನದಲ್ಲಿ ಅದನ್ನು ನೆನೆಸ್ಕೊಂಡು ಜೀವನ ನಡೆಸ್ತೀನಿ. ಒಂಥರ ವಿಚಿತ್ರ ಅಲ್ಲ? ವಿಚಿತ್ರ ಅಂತಲ್ಲ, ಗೊತ್ತಿರೋರಿಗೆ ವಿಚಿತ್ರ ಅಂತಲ್ಲ, ಗೊತ್ತಿಲ್ಲದವ್ರಿಗೆ ವಿಚಿತ್ರನೇ ಅನ್ಸುತ್ತೆ. ಅಂದರೆ ಪ್ರತಿಯೊಬ್ಬರು ಬಾಳಲ್ಲೂ ಕೂಡ, ಪ್ರತಿಯೊಬ್ಬರು ಜೀವನದಲ್ಲೂ ಈ ಏಳು ಬೀಳುಗಳು ಅನ್ನೋದಿರುತ್ತೆ. ಹೌದು, ಡಿಸಪಾಯಿಂಟಿಂಗ್ ಇರುತ್ತೆ. ಹೌದು, ಬಟ್ ಅದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡು ಹೋಗಬೇಕು, ಇಲ್ಲ ನಾವು ಡಿಸ್ಟರ್ಬ್ ಆಗ್ಬಿಡ್ತೀವಿ. ಹೇಳೋಕ್ಕಾಗಲ್ಲ ಜೀವನ ಅನ್ನೋದಂಗೆ, ಹೇಳೋಕ್ಕಾಗಲ್ಲ. ಬೋಧನೆ ಮಾಡೋದು ಭಾಳ ಸುಲಭವಾದ ಕೆಲಸ, ಹಿಂಗಿರು ಹಂಗಿರು, ಹಂಗೆ ತಗೋ ಹಿಂಗೆ ತಗೋ ಅಂತ. ಬಟ್ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಆ ಭಾವನೆಗಳು ಆ ನೋವುಗಳು ಅವೆಲ್ಲ ಹಂಗೆ ಹಂಗೆ ಹೋಗೋಲ್ಲ ಕಣ. ಸಮಾಧಾನ ಕೇಳ್ಬೋದು, ಆಯಿತು ಹೋಯಿತು ಅಂತೆಲ್ಲ, ಬಟ್ ರಿಯಲಾಗಿ ಹಂಗಿಲ್ಲ. ಮನುಷ್ಯ ಅಂದಮೇಲೆ ಎಲ್ಲ ನೋವುಗಳು ಎಲ್ಲ ಥರ ಅನುಭವಿಸ್ಬೇಕು, ಎಲ್ಲ ಥರ ಇರಬೇಕಲ್ವ? ಹುಚ್ಚ ವೆಂಕಟ್ ಅವ್ರನ್ನ ಬಿಗ್ ಬಾಸ್ ನೋಡೋಕ್ಕೆ ಇಷ್ಟಪಡ್ತೀವಿ. ಖಂಡಿತ ನಾನು ಬಿಗ್ ಬಾಸ್ ಬರ್ತೀನಿ. ಆ್ಯಂಡ್ ಪರಮ್ ತಿರ್ಗಾ ನೀನು ಹೇಳ್ತಾ ಇದ್ದೀನಿ, ಒಂದು ಅವಕಾಶ ನನಗೆ. ಆ್ಯಂಡ್ ಜನತೆ ನೀವುಗಳು ಅದನ್ನು ಶೇರ್ ಮಾಡಿ, ಹುಚ್ಚ ವೆಂಕಟ್ ಬಿಗ್ ಬಾಸ್ ಬರಬೇಕು ಅಂತ ನಿಮ್ಗಳು ಶೇರ್ ಮಾಡಿದ್ರೆ ನನಗೆ ಖಂಡಿತ ಬಿಗ್ ಬಾಸ್ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ, ನಮ್ಮ ಚಾನಲ್ ಸನ್ವೇ ಮೀಡಿಯಾ ಶಿವ ಸೂರ್ಯ ಅವರು ಓಪನ್ ಮಾಡಿದ್ದಾರೆ ಸನ್ವೇ ಮೀಡಿಯಾ ಅಂತ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ ಹೇಳ್ತಾ, ಬೈ ಫ್ರಮ್ ಯುವರ್ ಫೈಟಿಂಗ್ ಆ್ಯಂಡ್ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್ ಸನ್ವೇ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಹುಚ್ಚ ವೆಂಕಟ್ ಅವರು ನಮ್ಮ ಜೊತೆ ಇಷ್ಟೊತ್ತು ಕೂಡ ರುಚಿಯಾದ ತಾಜವಾದಂಥ ಸಕ್ಕರೆ ಕಮ್ಮಿ ಇರುವಂತ ಟೀನ ಕೊಟ್ಟಿದ್ದಾರೆ. ಮತ್ತೆ ಅವ್ರಿಗೆ ಯಾವ ತರ ಹುಡುಗಿ ಬೇಕು ಅಂತಾನೆ ಕೂಡ ಅವರು ಬಹಳ ಸಂಗಾತಿ ಆಗೋರನ್ನ ಇಚ್ಛಾ ಪಡ್ತಾ ಇದ್ದಾರೆ. ಮತ್ತೆ ಬಿಗ್ ಬಾಸ್ ಹೋಗ್ಬೇಕು ಅಂತಾನು ಕೂಡ ಇಷ್ಟಪಡ್ತಾ ಇದ್ದಾರೆ. ಅವ್ರ ಆಸೆಗಳೆಲ್ಲ ಈಡೇರಲಿ. ಇಷ್ಟೊತ್ತು ಕೂಡ ಬಿಗ್ ಬಾಸ್ ಅವರು ತಮ್ಮನ್ನ ಈ ಮಾತುಗಳನ್ನ ಕೇಳಿರ್ತಾರೆ ನೋಡ್ಲಿ. ಮತ್ತೆ ನಿಮ್ಮ ಅಭಿಮಾನಿಗಳು ಮತ್ತೆ ನೀವು ರೀಕನೆಕ್ಟ್ ಆಗಬೇಕು ಬಿಗ್ ಬಾಸ್ ಕಡೆಯಿಂದ. ನಿಮ್ಮೆಲ್ಲ ಕಾರ್ಯಗಳು ಸಕ್ಸಸ್ ಆಗಲಿ, ನಿಮ್ಗೆ ಒಳ್ಳೆ ಬಾಳ ಸಂಗಾತಿ ಸಿಗಲಿ ನೀವು ಬಯಸೋ ಥರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು.